ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕೆಲವೊಬ್ಬರಿಗೆ ಮೂಗಿನಿಂದ ರಕ್ತ ಸುರಿಯುವಂತಹ ಪ್ರಾಬ್ಲಮ್ ಇರುತ್ತೆ ಈ ಪ್ರಾಬ್ಲಮ್ಮು ದೊಡ್ಡವರಲ್ಲಿಯೂ ಕೂಡ ಬರಬಹುದು ಅಥವಾ ಚಿಕ್ಕ ಮಕ್ಕಳಲ್ಲಿ ತುಂಬ ಜಾಸ್ತಿಯಾಗಿ ಕಾಣಲಿಕ್ಕೆ ಸಿಗುತ್ತೆ ದೇಹದಲ್ಲಿ ನೀರಿನ ಪ್ರಮಾಣ ತುಂಬಾ ಕಡಿಮೆ ಇದ್ದಾಗ ಅಥವಾ ನಿಮ್ಮ ಬಾಡಿ ಹೀಟ್ ಆದಾಗ ಈ ರೀತಿ ರಕ್ತ ಸುರಿತಾ ಇರುತ್ತೆ ಮೂಗಿನಿಂದ ಆದ್ದರಿಂದ ಸಾಕಷ್ಟು ನೀವು ನಿಮ್ಮ ದೇಹಕ್ಕೆ ನೀರನ್ನು ಪೂರೈಸಿದರೆ ಒಳ್ಳೆಯದು ಸೊ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾನು ಮೂಗಿನಿಂದ ಸುರಿಯುತ್ತಿರುವಂತಹ ರಕ್ತವನ್ನು ತಡೆಗಟ್ಟಲಿಕ್ಕೆ ಕೆಲವೊಂದು ಮನೆಮದ್ದನ್ನು ಹೇಳ್ತಾ ಇದ್ದೀನಿ ಈ ಮನೆಮದ್ದುಗಳು ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ನನ್ನ ಅನಿಸಿಕೆ ಸೊ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ವಿಡಿಯೋ ಕೆಳಗಡೆ ಕಾಣಿಸ್ತಿರುವಂತಹ ರೆಡ್ ಕಲರಿನ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರೊಂದಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಒಂದು ಬೆಲ್ಲೈಕನ್ ಬರುತ್ತೆ ಅದು ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಈ ರೀತಿ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮೂಗಿನಿಂದ ರಕ್ತ ಬೀಳುವುದನ್ನು ನಿವಾರಣೆ ಮಾಡಲಿಕ್ಕೆ ನೀವು ಗರಿಕೆ ಹುಲ್ಲನ್ನು ಬಳಸಬಹುದು ಈ ಗರಿಕೆ ನಿಮ್ಮ ಗಾರ್ಡನ್ನಲ್ಲೆಲ್ಲ ಬೆಳೆದಿರುತ್ತೆ ಅದನ್ನು ನೀವು ಯೂಸ್ ಮಾಡಬಹುದು ಈ ಗರಿಕೆ ಹುಲ್ಲನ್ನು ತೆಗೆದುಬಿಟ್ಟು ಇದನ್ನು ಚೆನ್ನಾಗಿ ತೊಳೆದು ಇದನ್ನು ಕುಟ್ಕೊಂಡು ಇದರ ರಸವನ್ನು ತೆಗೀರಿ ಈ ಗರಿಕೆ ರಸಕ್ಕೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸಿ ಒಂದೆರಡು ಚಮಚದಷ್ಟು ಸೇವಿಸೋದ್ರಿಂದ ರಕ್ತ ಬೀಳುವುದು ನಿವಾರಣೆ ಆಗುತ್ತೆ ಈರುಳ್ಳಿಯ ರಸ ತೆಗೆದು ಈರುಳ್ಳಿಯ ರಸವನ್ನು ಮೂಗಿಗೆ ಬಿಡ್ತಾ ಇದ್ದರೆ ಮೂಗಿನಿಂದ ರಕ್ತ ಸುರಿಯೋದು ನಿಲ್ಲುತ್ತೆ ಸ್ವಲ್ಪ ನೀರಲ್ಲಿ ಸ್ವಲ್ಪ ಜೇಸ್ಟ್ ಮದುವನ್ನು ಹಾಕಿಬಿಟ್ಟು ಕಷಾಯವನ್ನು ರೆಡಿ ಮಾಡ್ಕೊಳ್ಳಿ ಈ ಕಷಾಯವನ್ನು ನೀವು ಎರಡರಿಂದ ಮೂರು ಚಮಚದಷ್ಟು ಸೇವಿಸೋದ್ರಿಂದಲೂ ಕೂಡ ರಕ್ತ ಸುರಿಯುವುದು ಬೇಗನೆ ಗುಣ ಆಗತ್ತೆ ಮೂಗಿನಿಂದ ರಕ್ತ ಸುರಿತಾ ಇದ್ದರೆ ತಕ್ಷಣವೇ ನಿಮ್ಮ ಮುಖವನ್ನು ಮೇಲೆ ಮಾಡಿ ಮೂಗಿನ ಮೇಲೆ ಒಂದು ಒದ್ದೆ ಬಟ್ಟೆಯನ್ನು ಇಡಿ ಹಾಗೂ ತಲೆ ಮೇಲೂ ಕೂಡ ಒಂದು ಒದ್ದೆ ಬಟ್ಟೆಯನ್ನು ಇಟ್ಕೊಳ್ಳಿ ಸ್ವಲ್ಪ ಹೊತ್ತು ಈ ಒದ್ದೆ ಬಟ್ಟೆ ನಿಮ್ಮ ಮೂಗಿನ ಮೇಲೆ ಹಾಗೂ ನಿಮ್ಮ ನೆತ್ತಿಯ ಮೇಲೆ ಹಾಗೆ ಇರಲಿ ಈ ರೀತಿ ಮಾಡೋದ್ರಿಂದ ರಕ್ತ ಸೊರುವುದು ನಿಲ್ಲತ್ತೆ ಮೂಗಿನ ಒಳಗಡೆ ಇರುವಂತಹ ಚರ್ಮ ಡ್ರೈ ಆದಾಗ ಅಥವಾ ಸ್ವಲ್ಪ ಒಣಗಿದಾಗಲೂ ಕೂಡ ಈ ರಕ್ತ ಸುರಿತಾ ಇರುತ್ತೆ ಮೂಗಿನಿಂದ ಆದ್ದರಿಂದ ಸಾಕಷ್ಟು ನೀರನ್ನು ಕುಡಿಲಿಕ್ಕೆ ಪ್ರಯತ್ನ ಪಡಿ ಹಾಗೂ ದಿನಕ್ಕೆ ನೀವು ಎರಡೂವರೆ ಲೀಟರಿಂದ ಮೂರು ಲೀಟರು ನಾಲ್ಕು ಲೀಟರ್ವರೆಗೂ ನೀರು ಕುಡಿಯೋದ್ರಿಂದ ಈ ಡ್ರೈನೆಸ್ಸು ನಿಮ್ಮ ಬಾಡಿಯಲ್ಲಿ ಬರೋದಿಲ್ಲ ಸ್ನೇಹಿತರೆ ಈ ಎಲ್ಲ ಮನೆಮದ್ದುಗಳು ಮೂಗಿನಿಂದ ರಕ್ತ ಸೋರುವುದನ್ನು ನಿವಾರಣೆ ಮಾಡುತ್ತೆ ಅಂತ ಅಂದ್ಕೊಳ್ತಾ ಇಂದಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಎಂದಿನಂತೆ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಇಷ್ಟಾದರೆ ಒಂದು ಲೈಕನ್ನು ಒತ್ತೋದನ್ನು ಮರಿಬೇಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ನೀವು ಶೇರ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ಸಿಗೋಣ ನಾವು ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಖುಷಿಯಾಗಿರಿ ಹೆಲ್ದಿಯಾಗಿರಿ ಥ್ಯಾಂಕ್ ಯು